ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ಹೊಸಪೇಟೆ. ಹೊಸಪೇಟೆ. ಓಕೆ, ನಿಮ್ಮ ಹೆಸರು? ಬಸಮ್ಮ. ಬಸಮ್ಮ ಅಂತ. ಹೇಗೆ ಪರಿಚಯ ಇತ್ತು ನಮ್ಮ ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮ ನಿಮಗೆ? ಯೂಟ್ಯೂಬ್ ನೋಡ್ತೀವಿ ಸರ್. ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೀರಾ. ಈಗ ನೀವು ಯೂಟ್ಯೂಬ್ ನಲ್ಲಿ ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಇದೆಲ್ಲ ನಿಮಗೆ ಸುಳ್ಳು ಅನ್ಸುತ್ತಾ ಇಲ್ಲ ನಿಜ ಹೇಳಿ, ಇದು ಬರೀ ಕತೆ ಆ ರೀತಿ ಏನಾದ್ರು ಅನ್ಸುತ್ತಾ? ಇಲ್ಲ ಸರ್, ಅದು ಫಸ್ಟ್ ಗೆ ಹಂಗೆ ಅನ್ಸಿತ್ತು, ಏನೋ ಬಿಡಿ ಎಲ್ಲ ಒಬ್ಬ ನೋಡ್ತಿರ್ತೀವಲ್ಲ ಅಂತ. ಆಮೇಲೆ ಅವ್ರು ಹೇಳ್ತಿದಾರಲ್ಲ ಟೆಕ್ನಿಕ್ಸ್, ಅದ್ರಲ್ಲಿ ಫಾಲೋ ಮಾಡೋಣ ಅಂತ ಹೇಳಿ 360 ನಲ್ಲಿ ಫಾಲೋ ಮಾಡಿದ್ವಿ. ಬೆಳಿಗ್ಗೆ 3 ಸಾರಿ ಬರೆಯೋದು, ಮಧ್ಯಾಹ್ನ 6 ಸಾರಿ, ರಾತ್ರಿ 9 ಸಾರಿ. ನಾವು ಕೆಲಸ ಮಾಡೋದು ಬಂದು ಇದು ಮಹಿಳಾ ಗ್ರೂಪ್ ಅಲ್ಲಿ ಲೋನ್ ಕೊಡ್ತಿದ್ವಿ, ಬಟ್ ನಮಗೆ ಮಂತ್ಲಿ ಟಾರ್ಗೆಟ್ ಇರ್ತಿತ್ತು ಒಂದಿಷ್ಟು ಆಗ್ಬೇಕು ಮೆಂಬರ್ಸ್ ಅಂತ. ನಾನು 360 ಮೆಥಡ್ ಯೂಸ್ ಮಾಡಿ ಈ ಮಂತ್ ಅಲ್ಲಿ ನನಗೆ 20 ಕಸ್ಟಮರ್ ನಾನು ಲೋನ್ ಕೊಡ್ಬೇಕು, 30 ಕಸ್ಟಮರ್ ಲೋನ್ ಕೊಡ್ಬೇಕು, 40 ಕಸ್ಟಮರ್ ಲೋನ್ ಕೊಡ್ಬೇಕಂತ ನಾನು ಯಾವ ಮಂತ್ ಅಲ್ಲಿ ಎಷ್ಟು ಬರೀತಿದ್ನ ಹೇಳಿದ ಪರ್ಮಿಷನ್ ಮಾಡಿ ಬರೀತಿದ್ನು, ಕರೆಕ್ಟ್ ಆಗಿ ಅಷ್ಟು ಆಗೋದು ಜಾಸ್ತಿ ಆಗೋದು, ಕಡಿಮೆ ಅಂತ ಆಗಿಲ್ಲ. ಹಂಗಾಗಿ ಹೋದ ಮಂತ್ ಅಲ್ಲಿ ಬಂದಿದ್ದೆ ಫಸ್ಟ್. ಆಮೇಲೆ ಇಲ್ಲಿಂದ ಹೋದ್ಮೇಲೆ ಏನಾಯ್ತಂದ್ರೆ, ಆಕ್ಚುಲಿ ಸರ್ ಒಂದು ಹೇಳ್ತಿದ್ರಲ್ಲ ಮೆಥಡ್ ಅಫರ್ಮೇಶನ್ ಮಾಡುವಾಗ, ಸುಮ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಹೆಚ್ಚು ಹೆಚ್ಚು ಹಣ ಬಂದಿದ್ದಕ್ಕೆ ವಿಶ್ವಗೆ ಕೃತಜ್ಞತೆ. ನಮಗೆಲ್ಲ ಫ್ರೀ ಇದ್ವಾಗೆಲ್ಲ ಅನ್ಕೊಳ್ತಾ ಇದ್ವಿ ಅನ್ಕೊಳ್ತಾ ಇದ್ವಿ. ಒಂದಿನ ಹೋದ ತಿಂಗಳಲ್ಲಿ ಏನಾಯ್ತು, ಇಲ್ಲಿಂದ ಹೋದ ಆದ್ಮೇಲೆ ನಾವು ಲೋನ್ ಕೊಟ್ಮೇಲೆ ರಿಕವರಿ ಅಂತ ಹೋಗ್ತೀವಿ, ನಾವು ನಮ್ಮ ಮ್ಯಾನೇಜರ್ ಹೋಗಿದ್ವಿ. ಮ್ಯಾನೇಜರು ನನಗಿನ್ನ ಮುಂಚೆನೆ ಅಲ್ಲಿ ದುಡ್ಡು 500 ರೂಪಾಯಿ ಬಿದ್ದಿದೆ, ಅವರು ಬೈಕ್ ಅಲ್ಲಿ ಮಾತಾಡ್ಕೊಂತಿದ್ದಾರೆ, ಅದನ್ನ ನೋಡ್ತಾ ಇದಾರೆ, ಬಟ್ ತಗೊಂಡಿಲ್ಲ. ಅಯ್ಯೋ ಅದೇನ್ ಬಿಡು, ಇವೆಲ್ಲ ಫೇಕ್ ನೋಟ್ ಅವೆಲ್ಲ ಬರ್ತಾವಲ್ಲ ಸರ್ ಅಂತ ಅನ್ಕೊಂಬಿಟ್ರೆ. ಆಮೇಲೆ ನಾನು ಇದೇನ್ ಮಾಡೋಣ, 500 ರೂಪಾಯಿ ಮಣ್ಣಲ್ಲಿ ಬಿದ್ದಿದ್ದಾರೆ ಅಂತ ಕೈಯಲ್ಲಿ ತಗೊಂಡೆ, ಮಣ್ಣ ತಿತ್ತ ಹಿಂಗ್ ಒರೆಸಿ ನೋಡಿದೆ. ಅಯ್ಯೋ ಬಸಮ್ಮ, ಅದು ಇದು ಬಿಡ್ರಿ, ಸುಮ್ನೆ ಬಿದ್ದೋಗ್ಯದ ಒರಿಜಿನಲ್ ಅಂತ ಹಂಗೆ ಯಾಕಂತೀರಿ ಸರ್, ನೋಡೇ ಬಿಡೋಣ ಅಂತ ಧೂಳೆಲ್ಲ ಇದ್ ಮಾಡಿ ನೋಡಿದೆ, ಕರೆಕ್ಟ್ ಆಗಿ 500 ರೂಪಾಯಿ ಎಂತ ಲಕ್ಕಿ ಚಾನ್ಸ್ ಅಲ್ಲ ಅಂತ. ಅಂದ್ರೆ ನಾನು ಅಫರ್ಮೇಶನ್ ಅದ್ ಹೇಳ್ತಾ ಇದ್ದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ಕೊತಿದ್ದೆ. ಹಂಗಾಗಿ ಇದು ಒಂದಾಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಒಂದು ಇದಾಗಿದೆ ಸರ್ ಇಲ್ಲಿ ಬಂದ್ಮೇಲೆ, ಇದು ಏನಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಚ್ಚು ಹೆಚ್ಚು ಹಣ ಬಂದಿದ್ದಕ್ಕೆ ವಿಷಯ ಕೊಡೋದು ಅಂತ ಇಲ್ಲಿ ಕುತ್ಕೊಂಡು ಅನ್ಕೊಂತಾ ಇದ್ನ. ಅದೇ ಮೇಡಮ್ ಅವರು ಇದು ಹೇಳ್ತಿದ್ರಲ್ಲ, ನಾನಿನ್ನ ಇದು 100 ಕ್ರೋರ್ ಬಿಸ್ನೆಸ್ ಗೆ ಲೇಟ್ ಆಗಿ ಬರೋಣ ಅನ್ಕೊಂಡಿದ್ದೆ, ಇವತ್ತು ಅವರು ಆಫರ್ ಇದೆ ನೋಡ್ರಿ ಅಂತ ಹೇಳಿದ್ರಲ್ಲ, ಅದು ಒಂದು ಆಫರ್ ಬಂದಂಗೆ ಅಲ್ವಾ? ಹೌದೌದು, ಖಂಡಿತ ಆಫರ್ ರಿಜಿಸ್ಟ್ರೇಷನ್ ಮಾಡ್ಸಿ, 100 ಕೋಟಿ ವರ್ಷ ರಿಜಿಸ್ಟ್ರೇಷನ್ ಮಾಡ್ಸಿ ಬೆಳಿಗ್ಗೆ. ಸೂಪರ್ ಸೂಪರ್ ಮೇಡಮ್, ನೀವು ಫುಲ್ ಫಾಸ್ಟ್ ಅಲ್ಲಿ ಇದೀರಾ, ಕಲಿಬೇಕನ್ನ ಜಾಸ್ತಿ ಕಲಿತಾ ಇದೀರಾ. ಆಮೇಲೆ ಅವ್ರು ಇದನ್ನೆಲ್ಲ ಹೇಳಿದ್ರಲ್ಲ ಸರ್, 100 ನಿಮ್ಗೆ ಇದನ್ನ ಪಾಸ್ ಕಾರ್ಡ್ ಕೊಟ್ಮೇಲೆ ನಿಮಗೆ 100 ಕೋಟಿ ಬಂದ ತಕ್ಷಣ, ಸುಮ್ನೆ 100 ಕೋಟಿಗೆ ಬರ್ತೀವಿ ಅಂತಲ್ಲ, ನಿಮಗೆ ಬಂದ ತಕ್ಷಣ ಇವಾಗ ಐತ್ ಅನ್ಕೊಂಡ್ರೆ ಅದ್ ನೀನೇನ್ ಮಾಡ್ತೀರಿ ಅಂತ ಹೇಳಿದ್ರು. ಆ 100 ಕೋಟಿಗೆ ನಮಗೆ ಏನ್ ಬಜೆಟ್ ಪ್ಲಾನ್ ಅಂತ ಬರ್ದಿದ್ರ ನೀವು ಆಲ್ರೆಡಿ ಇಲ್ಲಿ ಇಲ್ಲಿ ಚಾನ್ಸ್ ಸಿಕ್ಕಿದಲ್ಲಿ ನೀಟಾಗಿ ಬರ್ದಿದ್ದೀನಿ, ಏನೇನ್ ಮಾಡ್ಬೇಕೇನಿಲ್ಲ ಅಂತ ಹೇಳಿ. ಇದು ಫಸ್ಟ್ ಆರ್ ಸೈಟ್, ಅದು ಎಲ್ಲಿ ದಾವಣಗೆರೆಯಲ್ಲಿ ತಗೋಬೇಕು 100 ಕೋಟಿ ಕೊಟ್ಟು. ಆಮೇಲೆ ಮನೆ ಕಟ್ಸ್ಬೇಕು, ಅದ್ರಲ್ಲಿ ಎಷ್ಟ್ ಮನೆ ಕಟ್ಬೇಕಂದ್ರೆ 6 ಮನೆ, ನಮ್ ನದಿ ಮಕ್ಕಳಿಗೆ 3 ಮನೆ, ನಮ್ ಫ್ಯಾಮಿಲಿಗೆ 3 ಮನೆ, ಅಂದ್ರೆ 2 ಗಂಡ್ ಮಕ್ಕಳಿದ್ದಾವೆ, ಹಂಗಾಗಿ 6 ಮನೆ ಕಟ್ಬೇಕು ಅದಕ್ಕೆ. ಆಮೇಲೆ 20 ಎಕರೆ ಜಮೀನ್ ತಗೋಬೇಕು, 20 ಕೋಟಿ, ಅದು ಕೂಡ ದಾವಣಗೆರೆ ಅಡಿಕೆ ಕೊಟ್ಟಿದ್ರು, ಅಡಿಕೆ ತೊಟ್ಟಿದ್ದು. ಆಮೇಲೆ 5 ಕಾರ್ ತಗೋಬೇಕು, 4 ಕಾರು ಬಿಸ್ನೆಸ್ ಬಿಡ್ತೀವಿ, ಅಂದ್ರೆ ಫ್ಯಾಕ್ಟ್ರಿಗಳಿದಾವೆ ನಮ್ಮ ಏರಿಯಾದಲ್ಲಿ, 1 ಕಾರು ನಮ್ಮ ಮನೆ ಯೂಸ್ಗೆ. 100 ಕೋಟಿ ಮಾಡಿದ್ರು ಕಾರ್ ಮತ್ತೆ ಬಿಸ್ನೆಸ್ ಬಿಡ್ತೀರಾ? ಅದು ಇನ್ಕಮ್ ಆಯ್ತ. ಆಮೇಲೆ 1 ಕೋಟಿ ಇದು ದೇವಸ್ಥಾನಕ್ಕೆ ಇದು ಮಾಡ್ಬೇಕಂತ ಇದೀವಿ, ಅದು ಒಂದಿದೆ. ಆಮೇಲೆ 10 ಕೋಟಿ ಇದಕ್ಕೆ ಟೂರ್ ಮಾಡಕ್ಕೆ ಅಂತ ಪ್ಲಾನ್ ಮಾಡಿದ್ವಿ, ಬೇರೆ ದೇಶಕ್ಕೆ, ಅಮೆರಿಕಾ. 1 ಕೋಟಿ ಇದು ಗೋಲ್ಡ್ ಅವೆಲ್ಲ ತಗೊಳಕ್ಕೆ, ಇನ್ನ 10 ಕೋಟಿ ಇದು ಶೇರ್ ಪರ್ಚೇಸ್ ಅದ್ರಲ್ಲಿ ಇನ್ಕಮಿಂಗ್ ಯಾರ್ದ್ರಲ್ಲಿ ಹಾಕಿದ್ರೆ ಇನ್ಕಮ್ ಬರುತ್ತೆ ಅಂತ ಅದ್ರೊಳಗ. ಮತ್ತೆ 10 ಕೋಟಿ ಇದು ನಾವು ಮಹಿಳಾ ಸಂಘಗಳು ಮಾಡ್ತಿದೀವಲ್ಲ ಸರ್, ಅಂದ್ರೆ ಬೇರೆ ಫೈನಾನ್ಸ್ ಕಂಪನಿಯವರು ಲೋನ್ ಕೊಡ್ತಿದೀವಿ, ಈಗ ಸ್ವಂತ ನಾವೇ ಸೊಸೈಟಿ ಮಾಡಿ ನಾವೇ ಓನ್ ಆಗಿ ಮಾಡಿ ಜನಗಳಿಗೆ ಲೋನ್ ಕೊಡೋದು ಮಹಿಳಾ ಸಂಘಗಳಿಗೆ, ಅದರಿಂದ ಪ್ಯಾಸಿವ್ ಇನ್ಕಮ್ ಆಗುತ್ತೆ ನಮ್ಗೆ. ನೆಕ್ಸ್ಟ್ ಮತ್ತೆ ಅದೇ ಇದು ಹೋಬಳಿ ಅಂತ ಇದೆ ಮರಿಯಮ್ನಳ್ಳಿ, ಅಲ್ಲೇ 10 ಸೈಟ್ ಪರ್ಚೇಸ್ ಮಾಡಿ ಅದನ್ನ 10 ಕಟ್ಟೋದು, ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡೋದು ಬಿಲ್ಡಿಂಗ್, ಅವನು ಬಾಡಿಗೆ ಕೊಡೋದು ರೆಂಟ್, ಈ ತರ ಇನ್ಕಮ್ ಎಲ್ಲ ಮಾಡ್ಬೇಕಂತಿದ್ವಿ. ಆಮೇಲೆ ಒಂದು 10 ಕೋಟಿನ ಫಿಕ್ಸೆಡ್ ಡೆಪಾಸಿಟ್ ತರ ಮಾಡಿ ಅದರಿಂದ ಮಂತ್ಲಿ ಇನ್ಕಮ್ ತಗೊಳ್ಳೋದು. ನೆಕ್ಸ್ಟ್ ಇನ್ನೊಂದು, ನೆಕ್ಸ್ಟ್ 2 ಕೋಟಿನ ಇದನ್ ಮಾಡೋದು ಹೌಸ್ ಪರ್ಚೇಸಿಂಗ್, ನಮ್ಗೆ ಮನೆ ಹೊಸಗಳು ಹೊಸ ಮನೆ ಕಟ್ಟಿದ ಮೇಲೆ ಮನೆಗಳಿಗೆ ಏನೇನು ಸಾಮಾನ್ ಬೇಕಾಗುತ್ತಲ್ಲ ಅವನ್ನೆಲ್ಲ ಇವಾಗೆಲ್ಲ ಇದು ತೋರಿಸಿದ್ರು, ಗಾಡ್ರೇಜ್ ಇಂದೆಲ್ಲ ಗೋದ್ರೇಜ್, ಅವೆಲ್ಲ ಲಕ್ಸುರಿ ಐಟಮ್ಸ್ ನ ಪರ್ಚೇಸ್ ಮಾಡಕ್ಕೆ 2 ಕೋಟಿ. ಆಮೇಲೆ ಯೂನಿವರ್ಸ್ ಪ್ರಕಾರ ನಮ್ಗೆ ಬೇರೆಯವ್ರಿಗೆ ಇಂತಿಂತರ ಈ ಶೀಟ್ ದಾನ ಮಾಡ್ಬೇಕಂತಿದೆಯಲ್ಲ, ಅದಕ್ಕೆ ಒಂದ್ 2 ಕೋಟಿ ಮೀಸಲು, ಅದನ್ನ ನೋಡ್ಬಿಟ್ಟು ಮಾಡೋದು ದಾನ ಧರ್ಮಕ್ಕಂತ 2 ಕೋಟಿ ಮೀಸಲು. ಆಮೇಲೆ ನ್ಯೂ ಎಜುಕೇಶನ್ ಸ್ಕಿಲ್ಸ್, ಈಗ ಈ ತರ ಟ್ರೈನಿಂಗ್ ಬರ್ತಿರ್ತೀವಿ, ಅದಕ್ಕಿನ್ನ ಶೇರ್ ಮಾರ್ಕೆಟ್ ಅಂತವೆಂತವಿದ್ದಾಗ ನಾವು ಜಾಸ್ತಿ ಕಲಿಬೇಕಾಗುತ್ತೆ, ಆ ಕಲಿಯೋದಕ್ಕಂತಾನೆ 1 ಕೋಟಿ ಮೀಸಲು. ನಾವು ನಮ್ ಫ್ಯಾಮಿಲಿ ಎಲ್ಲರೂ ಬಂದು ದುಡ್ಡು ಖರ್ಚು ಆಗುತ್ತೆ ಆಟೋಮೆಟಿಕ್ ಆಗಿ, ಈಗ ಏನಾದ್ರು ಒಬ್ಬರೇ ಬರ್ತಿದೀವಿ, ಹಂಗಾಗಿ ಕಲಿಯೋದಕ್ಕಂತಾನೆ 1 ಕೋಟಿ ಮೀಸಲು. ಆಮೇಲೆ ಇನ್ನ 6 ಕೋಟಿ ಇದ್ರಲ್ಲಿ ಪೋಸ್ಟ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಡೋದು ಸೇಫ್ಟಿ,
ಎಂತ ಟೈಮ್ ಅಂದ್ರೆ ನಮ್ ದುಡ್ಡು ಸೇಫ್ಟು, ಏನೀಗ ಟೈಮು ನಾವು ಫಸ್ಟ್ ಗೆ ಹೋಗಕ್ ಚಾನ್ಸ್ ಇಲ್ಲ, ಇದು ಪ್ಲಾನ್ ಮಾಡಿಟ್ಟಿದೀವಿ. ಸೂಪರ್, ಚೆನ್ನಾಗಿ ಬರ್ದಿದ್ದೀರಾ. ಗುರುಗಳ ಶಕ್ತಿ ಮತ್ತೆ ಅವ್ರ ಜ್ಞಾನ, ಅವ್ರ ತಿಳುವಳಿಕೆ ಏನ್ ಹೇಳಕ್ ಬಯಸ್ತೀರಾ? ಸೂಪರ್ ಪಾಠ ಮಾಡ್ತಾರೆ, ಅದ್ರಲ್ಲಿ ಡೌಟ್ ಇಲ್ಲ. ಆಮೇಲೆ ನಾವು ಬೇರೆ ಬೇರೆ ಗುರುಗಳು ಎಲ್ಲ ನೋಡ್ತಿರ್ತೀವಲ್ಲ, ಆದ್ರೂ ಹಣಕಾಸಿನ ವಿಚಾರದಾಗ ಯಾರು ಹೇಳಲ್ಲ. ಕೆಲವ್ರು ಗೊತ್ತಿದ್ರು ಅವ್ರ ಟಿಪ್ಸ್ ಹೇಳೋದಿಲ್ಲ, ಬಟ್ ಇಲ್ಲಿ ಯಾವ್ದು ಸ್ವಾರ್ಥನೇ ಇಲ್ಲ, ಎಲ್ಲ ಚೆನ್ನಾಗಿ ಹೇಳ್ತಾರೆ. ಎಲ್ಲರೂ ಅಭಿವೃದ್ಧಿ ಆಗ್ಲಿ. ಇಲ್ಲಿ ನಮ್ಮ ದೇಶ ಹಣಕಾಸಿನಲ್ಲಿ ಮುಂದೆ ಬರಬೇಕನ್ನೋದು ಇವರ ಒಂದು ಆಸೆ ಏನೈತಲ್ಲ, ಎಲ್ಲೂ ಹೇಳಲ್ಲ. ಎಷ್ಟು ದುಡ್ಡು ಕೊಟ್ರು ಯಾರು ಹೇಳಲ್ಲ. ಹಂಗಾಗಿ ಸೂಪರ್ ಸರ್. ಕೊನೆಯದಾಗಿ, ಇವತ್ತಿನ ಯೂಟ್ಯೂಬ್ ಮುಖಾಂತರ ನಿಮ್ಮ ತುಂಬಾ ಜನ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ, ಅವ್ರು ಏನ್ ಇಷ್ಟಪಡ್ತೀರಾ? ಎಲ್ರು ಇದು ಕಲಿಬೇಕು, ಎಲ್ರು ಇದು ಕಲ್ತಾಗ ಎಲ್ರಿಗೂ ಅನುಕೂಲ ಆಗುತ್ತೆ. ಅದು ಗುರುಗಳು ತಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇಲ್ಲ, ಎಲ್ಲರೂ ಅಭಿವೃದ್ಧಿ ಆಗ್ಲಿ, ಆ ಮುಖಾಂತರ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿ ಅನ್ನೋದು ಒಂದು ಗುರುಗಳ ಕನಸು. ಆ ಗುರುಗಳ ಕನಸು ನನಸಾಗ್ಬೇಕಂದ್ರೆ, ನಾವೇನ್ ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆ ಇದೀವಿ, ಫಸ್ಟ್ ನಮ್ಮ ಕರ್ನಾಟಕ ಎಲ್ಲ ಕಂಪ್ಲೀಟ್ ಕವರ್ ಆಗ್ಬೇಕು. ಆಮೇಲೆ ಬೇರೆ ರಾಜ್ಯ ಬೇರೆ ದೇಶದವ್ರು ಕೂಡ ಒಂದು ನಮ್ಮ ಏನ್ ಕರೆಸ್ತಾ ಇದ್ದಾರೆ, ಮಾದರಿ ಸರ್. ಈ ತರ ಆರ್ಥಿಕ ವಿಚಾರ ಎಲ್ಲೂ ಹೇಳ್ಕೊಡಲ್ಲ, ಹಂಗಾಗಿ ಇದು ಓಪನ್ ಆಗಿ ಹೇಳ್ತಿದ್ದಾರೆ. ಆಮೇಲೆ ಫೀಸ್ ಕೂಡ ಜಾಸ್ತಿ ಇಲ್ಲ ಇದು ಕಂಪೇರ್ ಮಾಡಿದ್ರೆ. ಇದರಿಂದ ನಾವ್ ಏನ್ ಅಫರ್ಮೇಶನ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಡಬಲ್ ದುಡ್ಡೇ ಬರ್ತದೆ. ಇವ್ರ ದುಡ್ಡು ಸರ್ ಗಳು ಹೇಳ್ಬೇಕಂದ್ರೆ ಫೀಸ್ ಇಟ್ಟಿರೋದು ಕೂಡ ಜಾಸ್ತಿ ಏನಲ್ಲ. ಫಸ್ಟ್ ಗೆ ನಾವ್ ಅನ್ಕೊಂತಿದ್ವಿ, ಅಯ್ಯೋ 3,000 ಹೆಂಗ್ ಜೋಡಿಸೋದು ಹೆಂಗ್ ಜೋಡಿಸೋದು ಅಂತ. ನಾವು ಅಫರ್ಮೇಶನ್ ಮಾಡ್ಕೊಂಡ್ ಹೋದ್ರೆ ಅದೇ ಬರ್ತದೆ ದುಡ್ಡು. ಈಗ ನೋಡಿ, ಫಸ್ಟ್ ಗೆ ನಾನು 7 ತಿಂಗಳು ಕೆಳಗೆ ಸುಮ್ನೆ ನೋಡ್ತಿದ್ದೆ, ಬರಕ್ ಆಗಿಲ್ಲ. 3 ತಿಂಗಳು ಬಂದ ತಕ್ಷಣ ಅಫರ್ಮೇಶನ್ ಮಾಡಿ ಮತ್ತೆ ಈ ತಿಂಗಳಲ್ಲಿ ಕಂಟಿನ್ಯೂ ಮಾಡಿದ್ವಿ. 100 ಕೋಟಿಗೂ ರಿಜಿಸ್ಟ್ರೇಷನ್ ಮಾಡ್ತೀವಿ. ತಗೊಳ್ಳಿ, ಏನು ಹೇಳಿದ ನೋಡೋಣ. ಅಹಂ ಬ್ರಹ್ಮಾಸ್ಮಿ, ನಿಮ್ಮ ಸೃಷ್ಟಿಕರ್ತ ನೀವೇ, ಕರೆಕ್ಟ್ ಬಿಡಿ ಸರ್, ಅದ್ರಲ್ಲಿ ಡೌಟ್ ಇಲ್ಲ. ಅದಕ್ಕೆ ನಾನು ಪ್ಲಾನ್ ಮಾಡಿರೋದು ನಾನೇ ಅಂತ. ನಿಮ್ಮನ್ನು ನೀವು ಹೆಚ್ಚು ನಂಬಿ, ಕರೆಕ್ಟ್. ಬೇರೆಯವರನ್ನು ಹಣದ ವಿಚಾರದಲ್ಲಿ ಯಾವ ಕಾರಣಕ್ಕೂ ನಂಬಿಸಬೇಡಿ. ವಿಶ್ವಶಕ್ತಿ ಆಗರವಿದ್ದು ಯಾರು ವಿಶ್ವಾಸದಿಂದ ಪ್ರತಿದಿನ ಯೂನಿವರ್ಸ್ ನಲ್ಲಿ ಕೇಳಿಕೊಳ್ಳುತ್ತಾರೋ ಮತ್ತು ವಿಶ್ವ ಕ್ರಿಯಾ ತಂತ್ರಗಳನ್ನು ಮಾಡುತ್ತಾರೋ ಅಂತವರಿಗೆಲ್ಲ ಆ ವಿಶ್ವವು ಕೇಳಿದ್ದನ್ನೆಲ್ಲ ಕೊಡುತ್ತದೆ. ವಿಶ್ವವು ನಿಮ್ಮ ಜೊತೆ ಇದೆ, ಚಿಂತೆ ಬಿಡಿ. ವ್ಯಾಪಾರ ಮಾಡಿ, ಲಾಭ ಮಾಡಿ, ಹೂಡಿಕೆ ಮಾಡಿ, ಬರ್ದಿದ್ದೀನಿ ಕರೆಕ್ಟ್. ಹೂಡಿಕೆ ಕೂಡ ಲಾಭ ಕೂಡ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದ್ರಲ್ಲಿ ಹಾಕ್ಬೇಕು ಅಂತ ಅದನ್ನು ಬರ್ದಿನಿ. ನಗು ನಗುತ್ತಾ ಖುಷಿಯಾಗಿರಿ, ಕರೆಕ್ಟ್. ಮನೆಯಲ್ಲಿರುವ ಎಲ್ಲರನ್ನೇ ಹೆಚ್ಚು ಪ್ರೀತಿ ಮಾಡಿ, ಕರೆಕ್ಟ್. ಆಮೇಲೆ ನಿಮ್ಮ ಕರ್ಮ ಇವತ್ತಿಗೆ ಸಂಪೂರ್ಣವಾಗಿ ಕಳೆದಿದೆ. ಸ್ವತಃ ಗುರುಗಳೇ ಬರ್ದಿರೋ ಇದು, ಹೇಗೆ ಅನಿಸ್ತಿದೆ ನಿಮ್ಗೆ? ತುಂಬಾ ಸೂಪರ್ ಸರ್, ಏನ್ ಹೇಳಿದೀನಿ ಅದೆಲ್ಲ ಕರೆಕ್ಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ 100 ಕೋಟಿ ವರ್ಕ್ಶಾಪ್ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.